ನಮ್ಮಲ್ಲಿ ಈಗ ಅದು ಮೂರು ಎರಡೂವರೆ ಮೂರು ಕೆ ಜಿ ಮಟನು ಬಂದೈತಿ ಈಗ, ಅದ್ರೊಳಗಂತೂ ಬರೋದಿಲ್ಲ, ಅದು ಎರಡೂವರೆ ಕೆ ಜಿ ಮೇಲೆ ಬರ್ತೈತಿ. ಬಟ್ ಇವತ್ತು ಸದ್ಯ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತಂದರೆ ಕಾಲಿಫ್ಲವರ್ ತೊಗೊಳೋರೂ ಇಲ್ಲ ಮಾರ್ಕೆಟ್ನಾಗ, ಆರ್ ಚಲೋ ಕಾಲಿಫ್ಲವರ್ಗೆ ಅದು ದಕ್ಕುವಂಥ ರೇಟ್ ಕೊಟ್ಟನು ತೊಗೊಂತಾರೆ. ಇವತ್ತು ನಮ್ದು ಹುಬ್ಳಿಗೂ ಹೋಗ್ತೈತಿ, ಧಾರವಾಡಕ್ಕೂ ಒಂದು ಲೋಡ್ ಕಳಿಸ್ತೇವೆ ನಾವು. ಈಗ ಫ್ಲವರ್ ಬೆಳೆಯೋದ್ರಿಂದ ಸಣ್ಣ ಸೈಜ್ ಬರೋದು ಹೆಚ್ಚು, ಕ್ವಾಲಿಟಿ ಬರೋದು ಭಾಳ ಕಡಿಮೆ. ಫ್ಲವರ್ ಕ್ವಾಲಿಟಿ ಬರ್ಬೇಕಾದ್ರೆ ನೀವು ಎಕರೆ ಹತ್ತು ಗಾಡಿ ಸಗಣಿ ಗೊಬ್ಬರ ಕಡ್ದು ಹಚ್ಬೇಕು ಅದನ್ನು, ಅದ್ರ ಒಳಗೆ ಕಡ ಆದ್ರೆ ಅದು ಬರೋದಿಲ್ಲ ಫ್ಲವರ್. ನೀವು ಯಾವ ಸೀಡ್ಸ್ ಹಾಕಿರೂ ಬರೋದಿಲ್ಲ, ಆ ಭೂಮಿ ಸಾಯುವ ಇರ್ಬೇಕು ಆರ್ಗ್ಯಾನಿಕ್ ಫಾರ್ಮಿಂಗ್, ಇಲ್ಲಾಂದ್ರೆ ಬರೀ ಪೆಸ್ಟಿಸೈಡ್ಸ್ ಔಷಧಿ ಹೊಡೆದಕ್ಕೆ ಖರ್ಚುನು ನಿಮ್ಗೆ ನಾಳೆ ಉತ್ಪನ್ನ ಬರೋದಿಲ್ಲ. ನಾವು ಅಗದಿ ಮಿನಿಮಮ್ನೊಳಗೆ ಎಷ್ಟು ಮಿನಿಮಮ್ ಹಾಕತ್ತೆ ಅಷ್ಟು ಮಿನಿಮಮ್ ರಸಾಯನ ಗೊಬ್ಬರ ಕೊಡ್ತೀವಿ, ಮಿನಿಮಮ್ನೊಳಗೆ ಪೆಸ್ಟಿಸೈಡ್ ಹಾಕ್ತೀವಿ. ಸುಮಾರು ಮಾಡಾಕತ್ತೆ ಈ ಅಶೋಕದವ್ರದ್ದು ಒಂದು ಎರಡು ವರ್ಷ ಆಯ್ತು, ನಮ್ಮ ಹಿರಿಯರ ಕಾಲದಿಂದ ಕಾಲಿಫ್ಲವರ್ ಮಾಡ್ಕೊತ ಬಂದವರು. ಯಾವುದು ಪ್ಲಾಟ್ ಅಂತ ಫೇಲ್ ಅಂತ ಆಗಿಲ್ಲ. ಈಗ ಸುಮಾರು ಏನಿಲ್ಲಾದ್ರು ಒಂದು ಐದು ಐದೂವರೆ ಎಕರೆ ಫ್ಲವರ್ ಐತೆ ನಮ್ಮ ಸದ್ಯ, ಇದೊಂದು ಎರಡೂವರೆ ಎಕರೆ, ಅಲ್ಲಿ ಮುಂದೊಂದು ಎರಡು ಮೂರು ಹೊಲ್ದಾಗ ಒಂದೊಂದು ಎಕರೆ ಐದು ಎರಡು ಎಕರೆ ಅದಾವೆ. ಎಲ್ಲವೂ ಸಕ್ಸಸ್ ಆಗ್ಯಾವೆ, ಹಿರಿಯರ ಆಶೀರ್ವಾದ, ತಂದೆ ತಾಯಿ ಗುರುಹಿರ ಆಶೀರ್ವಾದದಿಂದ ನಮ್ಮ ದುಡಿಮೆಗೆ ತಕ್ಕ ಪ್ರತಿಫಲ ಬಂದೈತಿ. ಬೇಕಿದ್ರೆ ಒಂದು ಮೂರು ನಾಲ್ಕು ಪ್ಲಾಟ್ ನೀವು ವಿಸಿಟ್ ಮಾಡ್ಬೋದು. ಈಗ ರಾಣೇಬೆನ್ನೂರಿಂದ ಸ್ನೇಹಿತರು ಬಂದಾರ, ದಾವಣಗೆರೆ ಬಳ ಎಲ್ಲ ಭಾಗದಿಂದ ಬಂದಿರಿ. ನೀವು ಏನಾದ್ರು ಸಜೆಷನ್ ನಮಗೆ ಕೊಡುವುದಿದ್ರೆ ನಾವೊಂದು ಸ್ವೀಕರಿಸ್ತೇವೆ.